ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಮದನ್ಲಾಲ್ ದಿಂಗ್ರ ಒಬ್ಬ ಪಕ್ಕಾ ಶೋಕಿ ಬಾಲ. ಆತ ಲಂಡನ್ಗೆ ಹೋಗಿದ್ದೇ ಬ್ರಿಟಿಷರ್ ಹಾಗೆ ಜೀವನ ಮಾಡಬೇಕು, ಶೋಕಿ ಮಾಡಬೇಕು ಅಂತ. ಅವನಲ್ಲಿ ಬದಲಾವಣೆಗಳನ್ನು ತರ್ತಾರೆ, ಅವನಿಂದ ಕರ್ಜನ್ ವಾಹಿನಿಯನ್ನು ಕೊಲ್ಲಿಸ್ತಾರೆ. ಆನಂತರ ಇವನು ಹುತಾತ್ಮನಾಗ್ತಾನೆ. ಹೆಂಡತಿ ಮಗುವಿನ ಜೊತೆಗೆ ನಾವಿಲ್ಲಿ ಊಟ ಮಾಡಬೇಕು ಅಂತಂದಷ್ಟು ಗಂಜಿಯನ್ನ ಒಲೆಯ ಮೇಲೆ ಇಟ್ಟಿದ್ದಾಗ ಮತ್ತೆ ಬಂದರು ಪೊಲೀಸರು, ಅದನ್ನ ಒದ್ರು, ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ನಾವೀಗ ಬೀದಿಯಲ್ಲಿದ್ದೇವೆ. ನಮ್ಮ ಮುಂದಿನ ಜೀವನ ಹೇಗಿರಬೇಕು, ಏನಾದರೂ ಚೆನ್ನಾಗಿರಬೇಕು ಅಂತಿದ್ರೆ ಅದಕ್ಕೆ ನೀನು ಯೋಚನೆ ಮಾಡಬೇಕು ತಾತ್ಯ ಅಂತ ಬರೀ. ನಾವು ಸ್ವಾತಂತ್ರ್ಯ ಗಳಿಸಿಕೊಟ್ಟಂತ ಕುಟುಂಬದವರು ಅಂತ ಹೇಳಿಕೊಂಡು ಹಣೆಪಟ್ಟಿ ಇಟ್ಕೊಂಡು ಓಡಾಟ ಮಾಡ್ತಾ ಜನರ ಓಟು ಕಸಿದುಕೊಂಡಂತ ಕುಟುಂಬದವರಿಗೆ ಈ ಕಥೆಯನ್ನ ಹೇಳಬೇಕಂತ ಅವಶ್ಯಕತೆ ಇದೆ. ಇವರು ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋದಾಗ ಲಂಡನ್ ಅಲ್ಲಿ ಶ್ಯಾಮ್ಜಿ ಕೃಷ್ಣವರ್ಮರು, ಲಂಡನ್ ಅಲ್ಲಿ ಯಾರೆಲ್ಲ ಭಾರತದಿಂದ ಇಂಗ್ಲೆಂಡ್ಗೆ ಬರ್ತಾರೋ ಬರುವಂತ ವಿದ್ಯಾರ್ಥಿಗಳಿಗೆ ಓದಿ ತಂಗಲಿಕ್ಕೆ ಒಂದು ವ್ಯವಸ್ಥೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೊಂದು ಭಾರತ ಭವನದ ನಿರ್ಮಾಣ ಮಾಡ್ತಾರೆ, ಇಂಡಿಯಾ ಹೌಸ್ ಅನ್ನು ನಿರ್ಮಾಣ ಮಾಡ್ತಾರೆ. ಆ ಇಂಡಿಯಾ ಹೌಸ್ ಅನ್ನ ತನ್ನ ಕಾರ್ಯಸ್ಥಾನವಾಗಿ ಸಾವರ್ಕರ್ ಮಾಡಿಕೊಳ್ತಾರೆ. ಅಲ್ಲಿಂದ ಅಲ್ಲಿಗೆ ಯಾರೆಲ್ಲ ಬರ್ತಾರೋ ಅವ್ರ ಒಬ್ಬೊಬ್ಬರನ್ನ ಪುರುಷ ಸಿಂಹರಾಗಿ ಬದಲಾವಣೆ ಮಾಡ್ತಾರೆ ಸಾವರ್ಕರ್. ನಮಗಂತೂ ಮದನ್ಲಾಲ್ ಧಿಂಗ್ರನ ಕಥೆಯಂತೂ ಗೊತ್ತೇ ಇದೆ. ಮದನ್ಲಾಲ್ ಧಿಂಗ್ರ ಒಬ್ಬ ಪಕ್ಕಾ ಶೋಕಿ ಬಾಲ. ಆತ ಲಂಡನ್ಗೆ ಹೋಗಿದ್ದೇ ಬ್ರಿಟಿಷರ್ ಹಾಗೆ ಜೀವನ ಮಾಡಬೇಕು, ಶೋಕಿ ಮಾಡಬೇಕು ಅಂತ. ಆದ್ರೆ ಶೋಕಿ ಮಾಡ್ಲಿಕ್ಕೆ ಹೋದವನ ಒಳಗೂ ಒಬ್ಬ ರಾಷ್ಟ್ರ ಭಕ್ತನನ್ನ ಸಾವರ್ಕರ್ ಹುಡುಕ್ತಾರೆ. ಅವನಲ್ಲಿ ಬದಲಾವಣೆಗಳನ್ನು ತರ್ತಾರೆ. ಅವನಿಂದ ಕರ್ಜನ್ ವಾಹಿನಿಯನ್ನು ಕೊಲ್ಲಿಸ್ತಾರೆ. ಕರ್ಜನ್ ವಾಹಿ ಆನಂತರ ಇವನು ಹುತಾತ್ಮನಾಗ್ತಾನೆ. ಇಲ್ಲಿ ಮತ್ತೊಂದು ಅಂಶವನ್ನು ನಾವು ಗಮನಿಸಬೇಕು. ನಾವೆಲ್ಲ ಸಮಾಜದ ಕಾರ್ಯ ಮಾಡಬೇಕು ಅಂತ ಹೊರಟವರು, ನಮ್ಮ ಆ ಕಾರ್ಯಕ್ಕೆ ಒಂದಷ್ಟು ವ್ಯಕ್ತಿಗಳನ್ನು ನಾವು ಜೋಡಿಸಿಕೊಳ್ತಾ ಹೋಗಬೇಕು. ಎಂಥವರನ್ನು ಜೋಡಿಸಿಕೊಳ್ಳಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ನಮಗೆ ಸಾವರ್ಕರ್ ಇಲ್ಲಿ ಆದರ್ಶವಾಗಿ ನಿಲ್ತಾರೆ. ನಾವು ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳಬೇಕು ಸಮಾಜದ ಕೆಲಸಕ್ಕೋಸ್ಕರ, ರಾಷ್ಟ್ರದ ಕೆಲಸಕ್ಕೆ. ಹೇಗೆ ಆತನ ಉಡುಗೆ ತೊಡುಗೆಗಳನ್ನು ನೋಡಿ ನಾವು ಆಯ್ಕೆ ಮಾಡಿಕೊಳ್ಬೇಕು, ಅಥವಾ ಅವನ ನಡವಳಿಕೆ ನಮ್ಮ ಕಣ್ಣಿಗೆ ಕಾಣುವಂತಹ ನಡವಳಿಕೆಗಳ ಆಧಾರದಲ್ಲಿ ಅವನನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಪ್ರಶ್ನೆ ಇದ್ದಾಗ ಸಾವರ್ಕರ್ ಈ ಎರಡೂ ಹಂತಗಳನ್ನು ದಾಟಿ ಮತ್ತೂ ಮುಂದಕ್ಕೆ ಹೋಗ್ತಾರೆ. ಇವೆರಡೂ ಅಲ್ಲದೆ ಅವನ ಒಳಗೊಬ್ಬ ರಾಷ್ಟ್ರ ಭಕ್ತ ಇದ್ದಾನೆ ಅಂತ ಹುಡುಕುವಂತ ಆ ಒಂದು ಮಾನಸಿಕತೆ ಅದು ನಮ್ಮಲ್ಲಿದ್ದಾಗ ಸಾಧ್ಯವಾಗುತ್ತೆ ಅಂತ ಅದನ್ನು ಸಾವರ್ಕರ್ ನಮಗೆ ತೋರಿಸ್ಕೊಡ್ತಾರೆ. ಒಬ್ಬ ಪಕ್ಕಾ ಶೋಕಿವಾಲನಲ್ಲೂ ಕೂಡ ರಾಷ್ಟ್ರಕ್ಕೆ ಪ್ರಾಣ ಕೊಡುವಷ್ಟು ಅಂಥವನನ್ನು ರಾಷ್ಟ್ರಕ್ಕೆ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಅವನನ್ನು ಬೆಳೆಸುವಂತ ಶಕ್ತಿ ಅದು ಸಾವರ್ಕರ್. ಅದಕ್ಕೆ ಸಾವರ್ಕರ್ನ ಪರುಷಮಣಿ ಅಂತ ಕರೆಯುವಂಥದ್ದು. ಇಂಗ್ಲೆಂಡಿನ ಸಮುದ್ರವೊಂದರ ಮುಂದೆ ಗೆಳೆಯ ನಿರಂಜನ್ ಪಾಲ್ ಜೊತೆಗೆ ನಿಂತಿದ್ದಾರೆ ಸಾವರ್ಕರ್. ಊರಿನಿಂದ ಅತ್ತಿಗೆ ಪತ್ರ ಬರೆದಿದ್ದಾರೆ. ಆ ಅತ್ತಿಗೆ ಬರೆದಿರುವಂತಹ ಪತ್ರವನ್ನ ನಿರಂಜನ್ ಪಾಲ್ ಓದ್ತಾರೆ. ನಿರಂಜನ್ ಪಾಲ್ ಓದ್ತಾ ಇದ್ದಂತೆ ನಿರಂಜನ್ ಪಾಲ್ ಕಂಠ ಗದ್ಗದಿತಾಗತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅತ್ತಿಗೆ ಬರೆದಿರ್ತಾರೆ, ತಾತ್ಯ ಸಾವರ್ಕರನ್ನ ತಾತ್ಯ ಅಂತ ಕರೀತಾ ಇದ್ರು, ತಾತ್ಯ ನಿನ್ನ ಅಣ್ಣ ಜೈಲಿನಲ್ಲಿದ್ದಾರೆ, ನಿನ್ನ ತಮ್ಮನೂ ಜೈಲಿನಲ್ಲಿದ್ದಾರೆ, ಇಲ್ಲಿ ನಿನ್ನ ಹೆಂಡತಿ ಮಗುವಿನ ಜೊತೆಗೆ ನಾವಿಲ್ಲಿ ಊಟ ಮಾಡಬೇಕು ಅಂತಂದಷ್ಟು ಗಂಜಿಯನ್ನ ಒಲೆಯ ಮೇಲೆ ಇಟ್ಟಿದ್ದಾಗ ಮತ್ತೆ ಬಂದರು ಪೊಲೀಸರು, ಅದನ್ನ ಒದ್ರು, ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ನಾವೀಗ ಬೀದಿಯಲ್ಲಿದ್ದೇವೆ. ನಮ್ಮ ಮುಂದಿನ ಜೀವನ ಹೇಗಿರಬೇಕು, ಏನಾದರೂ ಅದು ಚೆನ್ನಾಗಿರಬೇಕು ಅಂತಿದ್ರೆ ಅದಕ್ಕೆ ನೀನು ಯೋಚನೆ ಮಾಡಬೇಕು ತಾತ್ಯ ಅಂತ ಬರೀತಾರೆ. ಅಷ್ಟೊತ್ತಿಗೆ ಸಾವರ್ಕರ್ ಕಣ್ಣಲ್ಲಿ ಕೂಡ ನೀರು ಬಂದ್ಬಿಡುತ್ತೆ. ಸಾವರ್ಕರ್ ಅಕ್ಷರಶಃ ಜೋರಾಗಿ ಅಳ್ತಾರೆ. ತಾನು ಒಂದ್ಸಲ ತನಗೆ ತಾಯ್ನಾಡಿನ ನೆನಪಾಗ್ಬಿಡುತ್ತೆ. ಎಷ್ಟೋ ವರ್ಷದಿಂದ ಅಲ್ಲಿರುವಂತಹ ಸಮುದ್ರದ ಅಲೆಗಳ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಇಲ್ಲಿರುವಂತಹ ಅಲೆಗಳೇ ನನ್ನನ್ನ ನನ್ನ ದೇಶಕ್ಕೆ ಕರ್ಕೊಂಡು ಹೋಗ್ತೀರಾ, ನೀವು ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ತಾ ಆ ಭಾವನೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡುತ್ತಾರೆ. ನೇ ಮಜಸಿ ನೇ ಪರತ ಮಾತೃಭೂಮಿಲ ಸಾಗರ ಪ್ರಾಣ ತಳಮಳಲ. ಇಲ್ಲಿರುವಂತಹ ಅಲೆಗಳೇ ನನ್ನ ದೇಶಕ್ಕೆ ಕರೆದೊಯ್ಯಲಾರಿರ ನೀವು ಅಂತ
ಆ ಸಾಗರದ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಆವತ್ತು ಆ ಹೇಳಿದಂತಹ ಸಾಲುಗಳು ಮತ್ತು ಅವರು ಬರೆದು ಅದು ಸಾಗರ ಅನ್ನುವಂಥ ಒಂದು ಉತ್ಕೃಷ್ಟ ಕಾವ್ಯವಾಗುತ್ತೆ. ಬಹಳ ಸಮಯದಿಂದ ತನ್ನ ತಾಯಿಯನ್ನ ಅಗಲಿರುವಂತಹ ಮಗುವಿನ ಮನಸ್ಸು ಹೇಗಿರುತ್ತೋ ಆ ರೀತಿಯ ತುಡಿತದಲ್ಲಿ ಸಾವರ್ಕರ್ ಅವತ್ತು ಅಲೆಗಳ ಜೊತೆ ಮಾತಾಡ್ತಾರೆ, ನನ್ನನ್ನು ವಾಪಸ್ ಕರೆದೊಯ್ಯಿರಿ ಅಂತ. ಆದರೆ ಇದಿಷ್ಟು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ವಾಸ್ತವಕ್ಕೆ ಬರ್ತಾರೆ ಸಾವರ್ಕರ್. ವಾಸ್ತವಕ್ಕೆ ಬಂದು ಅವ್ರಿಗೆ ಗೊತ್ತಾಗುತ್ತೆ, ಈಗ ಅತ್ತಿಗೆ ಪತ್ರಕ್ಕೆ ನಾನಿಷ್ಟು ಭಾವುಕನಾದರೆ ನಾನು ಬಂದಿರುವಂತಹ ಕೆಲಸ ಏನು? ನಾನು ಬ್ರಿಟಿಷರ ನೆಲಕ್ಕೆ ಬಂದು ಇಲ್ಲಿಗೆ ಬಂದಂತ ಭಾರತೀಯ ಯುವಕರನ್ನ ಒಟ್ಟು ಮಾಡಿ ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಲ್ಲಿಸಬೇಕು, ಸಜ್ಜುಗೊಳಿಸಬೇಕು ಅಂತ ನಾನು ಬಂದಿದ್ದು ನಾನು ಈ ರೀತಿ ನನ್ನ ಕೌಟುಂಬಿಕ ಕಾರಣಗಳಿಗೋಸ್ಕರ. ನಾನು ನನ್ನ ಯೋಚನೆಗಳು ಬದಲಾಗಬಾರದು ಅಂತ ಯೋಚನೆ ಮಾಡಿ ಆ ವಾಸ್ತವಕ್ಕೆ ಬರ್ತಾರೆ. ವಾಸ್ತವಕ್ಕೆ ಬಂದು ಅತ್ತಿಗೆಗೆ ಪತ್ರ ಬರೀತಾರೆ. ಅತ್ತಿಗೆ, ನಿಮ್ಗೆ ಗೊತ್ತಿದೆ ನಾನೀಗ ವಾಪಸ್ ಬಂದ್ಬಿಡಬಹುದು, ಆದರೆ ನನಗೂ ಮತ್ತು ಉಳಿದವರಿಗೂ ಏನು ವ್ಯತ್ಯಾಸ ಇರೋದಿಲ್ಲ, ಪ್ರಾಣಿಗಳ ರೀತಿ ಆಗಿ ಹೋಗುತ್ತೆ. ನಾನು ಸ್ವಂತ ನನ್ನ ಸ್ವಂತ ಜೀವನವನ್ನು ನೋಡಿಕೊಂಡ್ರೆ, ನನ್ನ ಸ್ವಂತ ನನ್ನ ಕುಟುಂಬಕ್ಕೋಸ್ಕರ ನಾನು ಯೋಚನೆ ಮಾಡುವಷ್ಟು ನಾನು ಕೆಳಗಿಳಿದ್ರೆ ನನಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇರೋದಿಲ್ಲ. ನಿನಗೆ ಗೊತ್ತಿದೆ ಅತ್ತಿಗೆ, ನಮ್ಮ ಇಡೀ ಕುಟುಂಬ ಅದು ರಾಷ್ಟ್ರಕ್ಕೋಸ್ಕರ ಯೋಚನೆ ಮಾಡುವಂತಹ ಕುಟುಂಬ ಅಂತ ಹೇಳ್ತಾ ಯಾವ ಮೊಸಳೆ ಗಜೇಂದ್ರನ ಕಾಲನ್ನ ಹಿಡಿದಾಗ, ಆ ಗಜೇಂದ್ರ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದಾಗ ವಿಷ್ಣು ಬರ್ತಾನೆ, ವಿಷ್ಣು ಮೊಸಳೆಯಿಂದ ಗಜೇಂದ್ರನ ರಕ್ಷಣೆ ಮಾಡ್ತಾನೆ, ಆಗ ಆ ಘಟನೆಯನ್ನ ಅತ್ತಿಗೆಗೆ ಬರೀತಾರೆ. ಆ ಪತ್ರದಲ್ಲಿ ಹಾಗೆ ಬರೀತಾರೆ, ಅದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಸಾವರ್ಕರ್ ಅತ್ತಿಗೆಗೆ ಬರೀತಾರೆ. ಅದರಲ್ಲಿ ಕೊನೆಗೆ ವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಅಂತ ಒಂದು ಕಮಲವನ್ನ ಹುಡುಕುವಾಗ ಇಡೀ ಕೊಳದಲ್ಲಿ ಉಳಿದೆಲ್ಲ ಕಮಲಗಳು ನನ್ನನ್ನು ಅರ್ಪಿಸಬೇಡ, ನನ್ನನ್ನು ಅರ್ಪಿಸಬೇಡ, ನನ್ನನ್ನು ಕೊಯ್ಯಬೇಡ ಇಲ್ಲಿಂದ ಅಂತ ಭಯಪಟ್ಟು ಬೆದರಿದವು. ಆದರೆ ಒಂದು ಕಮಲ ಮಾತ್ರ ನನ್ನನ್ನು ಅರ್ಪಿಸು ಹರಿಗೆ ಅಂತ ಹೇಳಿದಾಗ ಗಜೇಂದ್ರ ಅದನ್ನು ಸೊಂಡಿಲಿಂದ ತೆಗೆದು ಹರಿಗೆ ಅರ್ಪಿಸುತ್ತೆ. ಯಾವ ಹೂಗಳು ಹೆದರಿತ್ತೋ ಅದು ಸಂಜೆಯಾಗುವತ್ತಿಗೆ ಬಾಡಿ ಉದುರಿ ಹೋಗಿತ್ತು. ಆದರೆ ಯಾವ ಹೂವು ಹರಿಗೆ ಅರ್ಪಿಸಲ್ಪಟ್ಟಿತ್ತೋ ಅದು ದೇವರ ಮುಡಿಯಲ್ಲಿ ಸೇರಿ ಅದು ಪ್ರಸಾದವಾಯಿತು. ನಾನು ಸಂಜೆಯಾಗುವಷ್ಟೊತ್ತಿಗೆ ಬಾಡಿ ಉದುರಿ ಹೋಗುವಂತಹ ಕಮಲವಾಗಬೇಕೆ, ಅಥವಾ ಶ್ರೀಹರಿಗೆ ಸಮರ್ಪಿಸಲ್ಪಡುವಂತಹ ಪುಷ್ಪವಾಗಬೇಕೆ ಹೇಳಿ ಅತ್ತಿಗೆ ಅಂತ ಹೇಳಿದಾಗ ಆ ಪತ್ರ ಓದಿ ಬೀದಿಯಲ್ಲಿದ್ದಂಥ ಅತ್ತಿಗೆ ನಾಳೆ ಏನು ಅಂತ ಗೊತ್ತಿಲ್ಲದಂಥ ಭವಿಷ್ಯದ ತನ್ನ ಮೈದುನನ ಭವಿಷ್ಯ ನಾಳೆ ಏನು ಅಂತ ಗೊತ್ತಿಲ್ಲದ ಅದರ ಸ್ಪಷ್ಟ ಅರಿವಿಲ್ಲದಂತಹ ಅತ್ತಿಗೆ ಆ ಪತ್ರ ಓದಿ ಹೇಳ್ತಾರೆ, ನನಗೆ ಅರ್ಥವಾಯಿತು, ನಮ್ಮ ಸಮಸ್ಯೆಗಳನ್ನು ನಾವು ನೋಡಿಕೊಳ್ತೀವಿ, ನಿನ್ನ ಕೆಲಸ ನೀನು ಮುಂದುವರಿಸು ಅಂತ ಹೇಳ್ತಾರೆ. ನಾವು ಸ್ವಾತಂತ್ರ್ಯ ಗಳಿಸಿಕೊಟ್ಟಂತ ಕುಟುಂಬದವರು ಅಂತ ಹೇಳಿಕೊಂಡು ಹಣೆಪಟ್ಟಿ ಇಟ್ಕೊಂಡು ಓಡಾಟ ಮಾಡ್ತಾ ಜನರ ಓಟು ಕಸಿದುಕೊಂಡಂತಹ ಕುಟುಂಬದವರಿಗೆ ಈ ಕಥೆಯನ್ನು ಹೇಳಬೇಕಂತ ಅವಶ್ಯಕತೆ ಇದೆ. ಸಾವರ್ಕರ್ ಕುಟುಂಬ, ಇಡೀ ಕುಟುಂಬ ರಾಷ್ಟ್ರಕ್ಕೋಸ್ಕರ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿತ್ತು ಅನ್ನುವಂತಹ ಕಥೆಯನ್ನ ಮತ್ತೆ ಮತ್ತೆ ಹೇಳಬೇಕಂತ ಅವಶ್ಯಕತೆ ಇದೆ. Please subscribe to our channel. Click on the bell icon for the latest notification.